ಸರಿ ಆಯ್ತು, ನೀವ್ ಹೇಳದನ್ನೇ ನಂಬಣ. ಆದ್ರೆ ಕೊಲೆ ಆಗಿರೋದಕ್ಕೂ ನೀವ್ ರಾತ್ರಿ ಎಲ್ಲ ಹೀಗೆ ಕುತ್ಕೊಂಡಿರೋದಕ್ಕೂ ಏನ್ ಸಂಬಂಧ ಸಂಬಂಧ ಇದೆ? ಆ ಕೊಲೆಗೆ ಸಂಬಂಧಪಟ್ಟವರು ಬೇರೆ ಎಲ್ಲ ಇದೆ ಇದೆ ಮನೆಗೆ ತರಗಾರೆ. ದೊಡ್ಡಪ್ಪ ನೀವು, ನಾನು ಹೇಳ್ತಾ ಇರೋದು ಸತ್ಯ. ನಿಮ್ಮ ಅಪ್ಪ ಅವರ ಸಾವಿಗೆ ಇದೇ ಮನೆಯಲ್ಲಿರೋ ಕಾರಣ. ಇದೇ ಆಕ್ಸಿಡೆಂಟ್ ಅಲ್ವಂತೆ, ಕೊಲೆ ಅಂತೆ. ಕೊಲೆ ಮಾಡಿರೋರು ಇದೇ ಮನೆಯಲ್ಲಿದ್ದಾರಂತೆ. ವಾ ದೊಡ್ಡಪ್ಪ, ನೀವ್ ಮಾತಾಡ್ತಿರೋದು ನಿಮ್ಮೊಬ್ರಿಗೆ ಮಾತ್ರ ಅರ್ಥ ಆಗ್ಬೇಕು. ನಮ್ಮ ಅಪ್ಪ ಅಮ್ಮ ಎಲ್ಲಿ, ಈ ಮನೆಯವ್ರು ಎಲ್ಲಿ? ಅಲ್ಲ ದೊಡ್ಡಪ್ಪ, ನಮ್ಮ ಅಪ್ಪ ಅಮ್ಮಂದು ಆಕ್ಸಿಡೆಂಟ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹೌದು, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಆದ್ರೆ ಪ್ರಪಂಚಕ್ಕೆ ಗೊತ್ತಿರದೇ ಇರೋ ಸತ್ಯ ನನಗೆ ಗೊತ್ತಿದೆ. ಹುಡುಗಾಟ ಅಲ್ಲ ಇದು ದೊಡ್ಡಪ್ಪ. ನಮ್ಮ ಅಪ್ಪ ಅಮ್ಮನ ಸಾವಿನ ವಿಷಯ ಇಟ್ಕೊಂಡು ನೀವು ಆಟ ಆಡಬೇಡಿ. ಅವಾಗ ಆಕ್ಸಿಡೆಂಟ್ ಆಗಿದ್ದು, ಇವಾಗ ಇದ್ದಕ್ಕಿದ್ದ ಹಾಗೆ ಕೊಲೆ ಹೇಗಾಗತ್ತೆ ನನಗ್ ಒಂದು ಅರ್ಥ ಆಗ್ತಿಲ್ಲ. ನೀವು ಸರಿಯಾಗಿ ಹೇಳಿ ದೊಡ್ಡಪ್ಪ, ನನ್ನನ್ನೇ ಕನ್ಫ್ಯೂಸ್ ಮಾಡಕ್ ಪ್ರಯತ್ನ ಪಟ್ರೆ ಇದೇ ನನ್ನ ನಿಮ್ಮ ಕೊನೆ ಭೇಟಿ ಆಗತ್ತೆ. ಆಮೇಲೆ ಆ ದೇವ್ರೆ ಬಂದ್ ಹೇಳಿದ್ರು ನಾನ್ ನಿಮ್ಮನ್ನ ನಂಬೋದಿಲ್ಲ. ಅವರ ಸಾವಿನ ಸುತ್ತ ರಹಸ್ಯಗಳ ರಾಶಿನೇ ಇದೆ, ಅದನ್ನ ನಂಬಲೇಬೇಕು. ಶ್ರವಣೆ, ಇದೆಲ್ಲ ಸತ್ಯ ಅಂತ ಅನ್ನೋದಾದ್ರೆ ಇದೆಲ್ಲ ಮುಂಚೆ ಯಾಕೆ ಹೇಳಲಿಲ್ಲ? ಇವಾಗ ಯಾಕೆ ಹೇಳ್ತಿದ್ದೀರ? ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಈಗ ಆ ಕಾಲ ಕೂಡಿ ಬಂದಿದೆ. ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ವಿಷಯನ ನಾನು ನಿನ್ನ ಹತ್ರ ಹೇಳ್ಕೋಬೇಕು ಶ್ರಾವಣಿ. ಇದೇನಮ್ಮ ಇಲ್ಲೇ ನಿಲ್ಸಿ ಮಾತಾಡ್ತಿದ್ಯಾ? ಒಳಗೆ ಕರಿಬೇಕಲ್ವಾ? ಶ್ರಾವಣಿ ಒಳಗೆ ಬನ್ನಿ ಅಂತ ಹೇಳಿದ್ದು. ನಾನೇ ನನ್ನ ಹತ್ರ ಟೈಮ್ ಇಲ್ಲ, ಇಲ್ಲೇ ಮಾತಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ ಅಷ್ಟೇ. ಶ್ರಾವಣಿ ಕರೆದ್ಲು ಒಳಗೆ. ಏನ್ ಸರ್, ಮಗಳ ಮನೆ ಹತ್ರ ಬಂದು ಒಳಗೆ ಬರಲಿಲ್ಲ ಅಂದ್ರೆ ಹೇಗೆ ಹೇಳಿ? ಏನಮ್ಮ ಶ್ರಾವಣಿ, ಅವ್ರು ಎಷ್ಟೇ ಕೆಲಸ ಇದ್ರು ಒಳಗೆ ಕರ್ಕೊಂಡೋಗಿ ಕೂರಿಸಿ ಒಂದು ಲೋಟ ಕಾಫಿ ಕೊಟ್ಟು ಮಾತಾಡಿ ಕಳಿಸ್ಬೇಕು. ಬನ್ನಿ ಸರ್ ಹೊರಗಡೆ. ಬನ್ನಿ ದೊಡ್ಡಪ್ಪ, ಅದೇನೋ ಮಾತಾಡಬೇಕು ಅಂತ ಅಂದ್ರಲ್ಲ, ಒಳಗೆ ಹೋಗಿ ಮಾತಾಡೋಣ. ಬನ್ನಿ ಶ್ರಾವಣಿ, ಇದು ಮನೆ ಒಳಗೆ ಕೂತು ಮಾತಾಡೋ ವಿಷಯ ಅಲ್ಲ. ಈ ಮನೇಲಿ ಯಾರನ್ನು ನಂಬೋದಿಲ್ಲ ನಾನು. ಶ್ರಾವಣಿ, ಶ್ರಾವಣಿ ನನ್ನ ಮಾತು ಕೇಳು. ಶ್ರಾವಣಿ ನನ್ನ ಮಾತು ಕೇಳು, ಒಳಗೆ ಕೂತು ಮಾತಾಡ ಮಾತಾಡ. ಬನ್ನಿ ಅಂತ ಹೇಳದ್ನಲ್ಲ ಶ್ರಾವಣಿ. ಶ್ರಾವಣಿ ಬನ್ನಿ. ಶ್ರಾವಣಿ ಇಲ್ಲ ಇಲ್ಲ. ಚಿಕ್ಕು ಕ್ಯಾಚ್, ಚಿಕ್ಕು ಕ್ಯಾಚ್. ಓ ನಿನ್ನ ಮನೆ ಎಲ್ಲ ಹುಡ್ಕಾಡ್ಬಿಟ್ನಲ್ಲೋ, ನೀನ್ ನೋಡಿದ್ರೆ ಇಲ್ಲಿ ಅಣ್ಣನ ಜೊತೆ ಆಟ ಆಡ್ತಾ ಇದ್ಯಾ? ನೀನೇನ್ ಇವತ್ತು ಇಷ್ಟ ಬೇಗ ಎದ್ಬಿಟ್ಟಿದ್ಯಾ? ಈ ಚೀಕು ಇದಾನಲ್ಲ, ನನ್ನ ನಿದ್ದೆ ಮಾಡಕ್ ಕೇಳ್ಬಿಡ್ತಾನೆ. ಇವನೇ ಎಬ್ಸ್ಕೊಂಡು ಕರ್ಕೊಂಡ್ ಬಂದ. ಇವನೇನ್ ಇವತ್ತು ಶ್ರಾವಣಿ ಅದ್ಕೆನ ಬಿಟ್ಟು ನಿನ್ ಜೊತೆ ಆಟ ಆಡ್ತಿದ್ದಾನೆ? ಶ್ರಾವಣಿ ನಿನ್ನೆ ಮೊನ್ನೆ ಬಂದವಳು, ಏನೋ ಎರಡು ದಿನದಿಂದ ಇಲ್ಲಿದ್ಲು ಅಂತ ಅವಳನ್ನೇ ಹಚ್ಕೊಂಡ್ಬಿಡ್ತಾನ? ಚಿಕ್ಕವನಿಂದ ಇವ್ನು ನನ್ನ ಜೊತೆ ಇದ್ದವನು. ಚೀಕು ನಾನೇ ಫೇವ್ರೇಟು. ನಿಮ್ಮಿಬ್ರನ್ನ ಹೀಗೆ ನೋಡಿ ಎಷ್ಟೊಂದು ದಿನಗಳಾಗೋಗಿತ್ತು ನನಗೆ. ಇನ್ಮೇಲೆ ನಾವು ಹಿಂಗೇನೆ ಅಲ್ವೇನಾ ಚೀಕು? ಅಣ್ಣ ಏನಾಯ್ತು ಅದ್ಯಾ? ನನಗೇನು ಆಗಿಲ್ಲ. ನಿನ್ನ ಕಾಲು? ನನ್ನ ಕಾಲು
ಏನಾಯ್ತು? ನಿನ್ ಕಾಲಿಗೆ ಏಟಾಗಿತ್ತಲ್ವೇನೋ? ನನ್ ಕಾಲ? ನನ್ ಕಾಲ ಸರಿ ಹೋಯ್ತಲ್ಲ, ನಿಂಗ್ ಗೊತ್ತಿಲ್ವಾ? ಏ ಆದ್ಯ, ಅದ್ ಅವಾಗ್ಲೇ ಸರಿ ಹೋಯ್ತಾ ಆದ್ಯ, ನೋಡಿಲಿ ಸರಿ ಹೋಗಿದೆ. ಅಣ್ಣ, ನಿನಗ್ ಪೆಟ್ಟಾಗಿದ್ದು ಬಲ್ಗಾಲ್ ತಾನೆ? ಹೌದಾ? ಹೌದಂತ ನನ್ನ ಕೇಳದ್ ನೋಡು. ಹೌದೌದು, ನನಗ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಷ್ಟೇ. ಈ ಕಾಲೇ? ಕರೆಕ್ಟ್ ಕರೆಕ್ಟ್. ಹೌದೌದು ಅಭಿ, ಪಾಪ ಇತ್ತೀಚೆಗೆ ಬಹಳ ಕನ್ಫ್ಯೂಸ್ ಮಾಡ್ಕೊತಿದ್ದಾನೆ ಅಲ್ವೇನಪ್ಪ ಅಭಿ? ಶ್ರಾವಣಿ ಎಣ್ಣೆ ಹಚ್ಚಿ ಕಾಲಿಗೆ ಮಸಾಜ್ ಮಾಡಿದ್ಮೇಲೆ ನೋವೆಲ್ಲ ಮಾಯ ಆಗೋಯ್ತು ಅಲ್ವೇನಪ್ಪ ಅಭಿ? ಅದು ಎಷ್ಟು ಮಟ್ಟಿಗೆ ಮಾಸ ಆಗಿದೆ ಅಂದ್ರೆ ನೋವು ಇತ್ತೋ ಇಲ್ಲೋ ಅನ್ನೋ ತರದ ಮಾಸ ಆಗಿದೆ ಅಲ್ವೇನಪ್ಪ? ಹೌದು ಹೌದು, ಏಟ್ ಬಿದ್ದು ಬಹಳ ನೋವು ಅನ್ಭವಿಸ್ಬಿಟ್ಟ. ನಿಜವಾದ ನೋವಾಗಿರೋರು ಕೂಡ ಇಷ್ಟು ಅನುಭವಿಸ್ತಿರಲಿಲ್ಲ. ಅಂಕಲ್, ನೀವು ನನಗ್ ಕನ್ಫ್ಯೂಸ್ ಮಾಡ್ತಿದ್ದೀರಾ. ನೋವು ಅನುಭವಿಸಿರೋತರ ಅಂದ್ರೆ? ಅಂದ್ರೆ ನಿಜವಾಗ್ಲೂ ನೋವಾಗಿದೆ ಕಣಮ್ಮ. ಈಗ ನೋವೆಲ್ಲ ವಾಸ ಆಗಿದೆ ಅಲ್ವಾ? ಯಾವ ಕಾಲ್ ಏಟ್ ಬಿದ್ದಿತ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಶ್ರಾವಣಿ ಕೈಗುಣ ನಮ್ಮ, ಶ್ರಾವಣಿ ಕೈಗುಣ. ಕರೆಕ್ಟ್ ಅಂಕಲ್, ಶ್ರಾವಣಿ ಅದಕ್ಕೆ ಅಣ್ಣನ ತುಂಬಾನೇ ಕೇರ್ ಮಾಡ್ತಾರೆ. ಆ ತರ ಹೆಂಡತಿ ಪಡೆಯೋದಕ್ಕೆ ಇವ್ನು ನಿಜವಾಗ್ಲೂ ಪುಣ್ಯ ಮಾಡಿದ್ದ. ಪಾಪ ಅವಳು ನದುದಿಸ್ಲು. ಅಂಕಲ್, ಏನೋ ಹೇಳಿದ್ರ? ಏನಿಲ್ಲ, ನಿಮ್ಮ ಅಣ್ಣ ತುಂಬಾ ಅದೃಷ್ಟ ಮಾಡಿದ್ರು. ಅಣ್ಣ, ಅದಕ್ಕೆ ಎಲ್ಲಿ ಇವಾಗ ಹೇಳಿ ದೊಡ್ಡಪ್ಪ, ಏನ್ ವಿಷಯ ಇದೆ? ನಾನು ಹೇಳ್ತೀನಿ, ನನ್ನ ಮಾತಿನ ಮೇಲೆ ನಿನ್ನ ಕೇಳಬೇಕು. ಪೀಠಕ್ಕೆ ಸಾಕು ದೊಡ್ಡಪ್ಪ, ಮೊದಲು ಏನ್ ವಿಷಯ ಅಂತ ಹೇಳಿ. ಶ್ರಾವಣಿ, ಅದು ನಿಮ್ಮಪ್ಪ ಅಮ್ಮ. ಶ್ರಾವಣಿ, ಯಾಕೋ ನನಗೆ ಈ ವಿಚಾರನ್ನ ಇಲ್ಲಿ ಮಾತಾಡೋದು ಸರಿ ಅಂತ ಅನಿಸ್ತಿಲ್ಲ. ಇಲ್ಲಿ ಯಾರು ಇಲ್ಲ, ನೀವು ಆರಾಮಾಗಿ ಮಾತಾಡ್ಬೋದು. ಬೇಕಿದ್ರೆ ನನ್ನ ಡೋರ್ ಕ್ಲೋಸ್ ಮಾಡ್ಲಾ? ಬೇಡ ಬೇಡ, ಆಮೇಲೆ ಮನೆಯವರಿಗೆ ಅನುಮಾನ ಬಂದ್ರೆ ಕಷ್ಟ. ಅದಷ್ಟೇ ಅಲ್ಲ, ಯಾರು ಹೇಗೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ಯಾರ್ಯಾರು ಎಲ್ಲೆಲ್ಲಿರ್ತಾರ, ಯಾರ್ಯಾರ ಮಾತುಗಳನ್ನ ಕೇಳಿಸ್ಕೊತಿರ್ತಾರ, ಒಂದು ಗೊತ್ತಾಗುತ್ತೆ. ಶ್ರಾವಣಿ ಬೇಡ, ಸಾಕು ದೊಡ್ಡಪ್ಪ, ಹೇಳದನ್ನೇ ಹೇಳ್ತಾ ಇರ್ಬೇಡಿ. ಸುಮ್ಮನೆ ವಿನಾಕಾರಣ ಈ ಮನೆಯವ್ರ ಮೇಲೆ ಅಪ್ಪಾದ ಹೊರಿಸೋದು ಸರಿ ಇಲ್ಲ, ಅದನ್ನ ನಾನು ನಂಬಕ್ಕೂ ಆಗಲ್ಲ. ನೀವೇ ಏನೋ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು, ಅಥವಾ ನಾನ್ ನಿಮ್ನ ಕ್ಷಮಿಸ್ಲಿ ಅಂತ ನೀವ್ ಈ ತರ ಎಲ್ಲ ನಾಟಕ ಮಾಡ್ತಿರ್ಬೋದು. ಇದೆಲ್ಲ ಬೇಕಾ ದೊಡ್ಡಪ್ಪ ನಿಮ್ಗೆ? ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳಲಿಲ್ವಾ? ನನಗೆ ನಾಟಕ ಮಾಡೋ ಅವಶ್ಯಕತೆ ಇಲ್ಲಮ್ಮ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಈ ಮನೆಯಲ್ಲಿ ಯಾರನ್ನು ನಂಬೇಡ. ಈ ರೀತಿ ಯಾಕೆ ಮಾತಾಡ್ಕೊಳ್ತಾ ಇದ್ದಾರೆ ಇವರು? ನನ್ನನ್ನು ಏನಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ. ನಾನು ಇಲ್ಲಿರೋದು ಬೇಡ, ಹೊರಟೋಗ್ತೀನಿ. ಯಾವತ್ತಾದರೂ ನಿನಗೆ ಅಮ್ಮನಿಗೆ ನಾನು ಕೆಟ್ಟದನ್ನು ಬಯಸಿದ್ದೀನಿ ಹೇಳು ಶ್ರಾವಣಿ. ಕೆಟ್ಟದನ್ನು ಮಾಡಲ್ಲ ಅಂತ ನೀವು ಮಾತ್ರ ಅನ್ಕೊಂಡ್ಬಿಟ್ರೆ ಸಾಲದು. ನನಗೆ ಯಾವ್ದು ಇಷ್ಟ ಇಲ್ವೋ ಅದನ್ನೆಲ್ಲ ನಾನು ಕೆಟ್ಟದು ಅಂತಲೇ ಅನ್ಕೋತೀನಿ. ಸಾಕಿದ್ದೀನಿ ಅಂತ ಋಣದ ಹೆಸರು ಹೇಳಿ ಏನೆಲ್ಲ ಮಾಡ್ಬಿಟ್ರಿ ದೊಡ್ಡಪ್ಪ ನೀವು. ಅದು ಯಾವುದು ದ್ರೋಹ ಅಂತ ಅನ್ಸಲ್ವಾ ನಿಮ್ಗೆ? ದ್ರೋಹ
ಯಾರು ಯಾರಿಗೆ ದ್ರೋಹ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಶ್ರವಣಿ, ನಿಮ್ಮಪ್ಪ ಅಶ್ವತ್ಥ ಇದ್ದಾನಲ್ಲ, ಅವನು ನನಗೆ ತಮ್ಮನಾಗಿರಲಿಲ್ಲ. ನನ್ನ ಅವನ ಸಂಬಂಧ ಬೇರೆನೆ ಆಗಿತ್ತು. ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತ ದಾಯಾದಿಗಳಂತ ಕರೀತಾರೆ ಅಲ್ವಾ, ಆದರೆ ನಾನು ನಿನ್ನಪ್ಪ. ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತ ಅಪ್ಪ ಮಗನ ಥರ ಆಗೋಗ್ಬಿಟ್ಟು